ಚಾನಲ್ ನಾನು ಪ್ರೀತಿಯ ಪ್ರೇಮಶಂಕರ್. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆಗಿರುವಂತ ಹೋಮ್ ಮೇಡ್ ಫೇಸ್ ವಾಶ್ ಅನ್ನ ತೋರಿಸ್ತೀನಿ. ಸೊ ನಾರ್ಮಲ್ ಆಗಿ ಯಾವುದು ಸ್ಪಾನ್ಸರ್ ವಿಡಿಯೋ ಅಥವಾ ಫೇಕ್ ವಿಡಿಯೋ ಅಂತೂ ಖಂಡಿತ ಅಲ್ಲ. ನಾನೇ ಸ್ವತಃ 3 ವರ್ಷದಿಂದ ಯೂಸ್ ಮಾಡ್ತಾ ಇರುವಂತ ನನ್ನ ಫೇವ್ರೇಟ್ ಹೋಮ್ ಮೇಡ್ ಫೇಸ್ ವಾಶ್ ಇದು. ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಹಾಗೆ ಆಲ್ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಇನ್ನು ಬಾಯ್ಸ್ ಗರ್ಲ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದೆ, ಲಾಸ್ಟ್ ಟೈಮ್ ನಾನು ಪ್ರಿಪೇರ್ ಮಾಡಿರೋದು ಇನ್ನು ಸ್ವಲ್ಪ ಮಾತ್ರ ಇದೆ. ಸೊ ನೆಕ್ಸ್ಟ್ ಬ್ಯಾಚ್ನ ಆದಷ್ಟು ಬೇಗ ಪ್ರಿಪೇರ್ ಮಾಡಬೇಕು ಅಂತ, ಹಾಗೆ ಪ್ರಿಪೇರ್ ಮಾಡುವಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಇವತ್ತು ನಾನು ಈ ಹೋಮ್ ಮೇಡ್ ಫೇಸ್ ವಾಶ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋನಲ್ಲಿ ಈ ಹೋಮ್ ಮೇಡ್ ಫೇಸ್ ವಾಶ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು, ನಾನು ಇದನ್ನ ಹೇಗೆ ಯೂಸ್ ಮಾಡ್ತೀನಿ, ಹಾಗೆ ದಿನದಲ್ಲಿ ಎಷ್ಟು ಬಾರಿ ಯೂಸ್ ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ವಿಡಿಯೋನ ಮಿಸ್ ಮಾಡದೆ ಎಂಡ್ ವರ್ಗೂ ನೋಡಿ, ಆಗ ನಾನು ಹೇಳೋ ಅಂತ ಪ್ರೊಸೀಜರ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇನ್ನು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಇಷ್ಟ ಆದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಇನ್ನು ಫಸ್ಟ್ ಟೈಮ್ ಏನಾದ್ರೂ ನೀವು ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕಾಣಿಸ್ತಾ ಇರುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸೊ ಇದೆಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ನೀವು ಕೊಡುವಂತ ಒಂದು ಲೈಕು ನನಗೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಅನ್ನ ನೀಡುತ್ತೆ ಈ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನಿಮ್ಗೋಸ್ಕರ ತರೋದಕ್ಕೆ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ, ನೀವು ಕೂಡ ಮಿಸ್ ಮಾಡದೆ ನನ್ನ ವಿಡಿಯೋನ ನೋಡ್ಬೋದು. ಫಸ್ಟ್ ಈ ಹೋಮ್ ಮೇಡ್ ಫೇಸ್ ವಾಶ್ ಅನ್ನ ಹೇಗ್ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಅದಾದ್ಮೇಲೆ ಇದನ್ನ ನಾನ್ ಹೇಗ್ ಯೂಸ್ ಮಾಡ್ತೀನಿ, ಹಾಗೆ ನನ್ನ ಕಂಪ್ಲೀಟ್ ಸ್ಕಿನ್ ಕೇರ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಸ್ಕಿನ್ ಕೂಡ ಉಸಿರಾಡುತ್ತೆ ಅನ್ನೋದನ್ನ ನೀವು ನಂಬ್ತೀರಾ ಅನ್ನೋದಾದ್ರೆ ಈಗ ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ನಮ್ಮ ಸ್ಕಿನ್ಗೆ ನಾವು ಯಾವುದೋ ಒಂದು ಕೆಮಿಕಲ್ ಬೇಸ್ ಇರುವಂತ ಫೇಸ್ ವಾಶ್ ಅಥವಾ ಪ್ರಾಡಕ್ಟ್ ನ ಯೂಸ್ ಮಾಡಿದಾಗ ಅದರಲ್ಲಿರುವಂತ ಕೆಮಿಕಲ್ ನಮ್ಮ ಸ್ಕಿನ್ ಒಳಗಡೆ ಖಂಡಿತ ಹೋಗುತ್ತೆ. ಇದರಿಂದ ಇವತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೂ ನೆಕ್ಸ್ಟ್ ಒಂದು ದಿನ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ಬೋದು, ಪಿಂಪಲ್ಸ್ ಆಕ್ನಿಸ್ ಶುರು ಆಗ್ಬೋದು, ಅಥವಾ ಡಾರ್ಕ್ ಸ್ಪಾಟ್ಸ್ ಆಗ್ಬೋದು, ಈ ರೀತಿ ಏನೋ ಒಂದು ಪ್ರಾಬ್ಲಮ್ ಶುರು ಆಗುತ್ತೆ. ಬಟ್ ಈ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಅದ್ಯಾವ ಭಯನೂ ನಮ್ಗೆ ಇರೋದಿಲ್ಲ. ಯಾಕೆ ಅಂದ್ರೆ ಇದರಲ್ಲಿರೋದಷ್ಟು ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ನಾವ್ ಏನನ್ನ ತಿಂತೀವೋ ಅದನ್ನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ತೀವಿ. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗುವಂತ ಚಾನ್ಸೇ ಇಲ್ಲ. ಜಸ್ಟ್ ಒಂದು ರಿಯಲ್ ಫ್ಯಾಕ್ಟ್ ಅನ್ನ ನಿಮ್ ಜೊತೆ ಈಗ ಶೇರ್ ಮಾಡಿದೆ ಅಷ್ಟೇನೆ. ಬನ್ನಿ ಹೇಗ್ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ. ಈ ಫೇಸ್ ವಾಶ್ ನ ನಾನು ಒಂದ್ ಸಾರಿ ಪ್ರಿಪೇರ್ ಮಾಡ್ಕೊಂಡೆ ಅಂದ್ರೆ ಆಲ್ಮೋಸ್ಟ್ 1 ವರ್ಷದವರೆಗೂ ಕೂಡ ಆಗುತ್ತೆ. ಹಾಗೇನೆ ಇದನ್ನ ನಾನು ಪದೇ ಪದೇ ಪ್ರಿಪೇರ್ ಮಾಡ್ಕೋಬೇಕು ಅಥವಾ ಇದು ಹಾಳಾಗ್ಬಿಟ್ರೆ ಅನ್ನೋ ಭಯ ಇರೋದಿಲ್ಲ. ಸೊ ಈಗ ಇದನ್ನ ಪ್ರಿಪೇರ್ ಮಾಡೋದಕ್ಕೆ 1/2 ಕೆಜಿಯಷ್ಟು ಮಸೂರ್ ದಾಲ್, ಮೈಸೂರ್ ಬೇಳೆ, ಕೆಂಪು ಬೇಳೆ ಅಂತ ಕರೀತಾರಲ್ವಾ, ಅದನ್ನ ತಗೊಂಡಿದ್ದೀನಿ. ಸೊ ಇದಂತೂ ನಮ್ ಸ್ಕಿನ್ಗೆ ತುಂಬಾನೇ ಒಳ್ಳೇದು, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಳ್ಳೋಣ. ಈಗ 1/2 ಕೆಜಿ ಮೂಂಗ್ ದಾಲ್ಗೆ ಸೇಮ್ ಕ್ವಾಂಟಿಟಿಯಲ್ಲಿ ಅಕ್ಕಿನ ತಗೋಬೇಕು. ನಾನಿಲ್ಲಿ ನಾರ್ಮಲ್ ಆಗಿ ಮನೆಯಲ್ಲಿ ಊಟ ಮಾಡೋದಕ್ಕೆ ಯೂಸ್ ಮಾಡುವಂತ ಅಕ್ಕಿನೇ ತಗೊಂಡಿದ್ದೀನಿ. ಇದ್ರ ಬದಲು ರೇಷನ್ ಅಕ್ಕಿ ಅಥವಾ ಸ್ಟೋರ್ ಅಕ್ಕಿ ಅಂತ ಕರೀತಾರಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಬೋದು. ರಿಸಲ್ಟ್ ಅಲ್ಲಿ ತುಂಬಾ ಏನ್ ಡಿಫ್ರೆನ್ಸ್ ಆಗೋದಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಅಕ್ಕಿನ ತಗೊಳ್ಳಿ. ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡಿ ಇವನ್ನ ಗಿರಣಿಗೆ ಹೋಗಿ ಹಾಕಿಸ್ಕೊಂಡ್ ಬಂದ್ರೆ ನಮ್ಗೆ ಫೈನ್ ಪೌಡರ್ ಸಿಗುತ್ತೆ. ಮನೇಲೇನೆ ನಾವು ಮಿಕ್ಸಿಗೆ ಹಾಕಿ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ 2 ಇಲ್ಲ 3 ಸಾರಿ ನೀವು ಜಲ್ದಿ ಇಡಬೇಕು, ಅದು ಕೂಡ ಸಣ್ಣ ತೂತಿರುವಂತ ಜಲ್ಲಿನ ಯೂಸ್ ಮಾಡಿ. ಸೊ ಈಗ ನಾನು ಇದನ್ನ ಗಿರಣಿಗೆ ಹೋಗಿ ಹಾಕಿಸ್ಕೊಂಡ್ ಬಂದಾಗಿದೆ. ಈಗ ಇದಕ್ಕೆ ಸೇಮ್ ಕ್ವಾಂಟಿಟಿ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಒಂದ್ ವೇಳೆ ನೀವು ಅಕ್ಕಿ, ಮಸೂರ್ ದಾಲ್, ಕಡಲೆ ಕಾಳು ಅಥವಾ ಕಡಲೆ ಬೇಳೆ ಇದ್ರೆ ಡೈರೆಕ್ಟ್ ಆಗಿ ಇದ್ರಲ್ಲೇ ಮಿಕ್ಸ್ ಮಾಡ್ಕೊಂಡು ಗಿರಣಿಗೆ ಹಾಕಿಸ್ಕೊಂಡ್ ಬರ್ಬೋದು. ಸೊ ನಾನು ಯಾಕೆ ಗಿರಣಿಗೆ ಹೋಗಿ ಹಾಕಿಸ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಿಮ್ಗೆ ಗೊತ್ತಾಗುತ್ತೆ. ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಇದನ್ನ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೋಸ್ದಾಗ್ಲೂ ಕೂಡ ನನ್ಗೆ ಚಿಕ್ಕ ಚಿಕ್ಕದಾಗಿ ಗಟ್ಟಿ ಇರುವಂತ ಬೇಳೆಗಳು ಸಿಗ್ತಾ ಇತ್ತು. ಸೊ ಮನೇಲೇನೆ ನಾವು ಮಿಕ್ಸಿ ಮಾಡಿ ಎಷ್ಟೇ ಸೋಸ್ಕೊಂಡ್ರು ಕೂಡ ಮತ್ತು ಇದರಲ್ಲಿ ಸ್ವಲ್ಪ ದಪ್ಪ ಇರುವಂತ ಅಂಶ ಇದ್ದೇ ಇರುತ್ತೆ. ಆಗ ನಾವು ಅದನ್ನ ಡೈರೆಕ್ಟ್ ಆಗಿ ಫೇಸಿಗೆ ಅಪ್ಲೈ ಮಾಡಿದಾಗ ಸ್ಕಿನ್ ಅಲ್ಲಿ ರ್ಯಾಶಸ್ ಆಗ್ಬೋದು. ಆದಷ್ಟು ನಮ್ಗೆ ಫೈನ್ ಪೌಡರ್ ಬೇಕು ಅಂದ್ರೆ ನಿಮ್ ಗಿರಣಿಗೆ ಹೋಗಿ ಅಲ್ಲಿ ಸಣ್ಣಕ್ಕೆ ಹಾಕಿ ಅಂತ ಹೇಳಿದ್ರೆ ನಿಮ್ಗೆ ಫೈನ್ ಪೌಡರ್ ಸಿಗುತ್ತೆ. ಸೊ ಗಿರಣಿ ಇಸ್ ದ ಬೆಸ್ಟ್ ಆಪ್ಷನ್. ಇಲ್ಲ ನಾವು
ನಾವು ಮನೇಲೇನೆ ಮಾಡ್ಕೊಳ್ತೀವಿ ಅಂದ್ರೆ ಎರಡು ಮೂರು ಸಾರಿಗೆ ನಿಮ್ಗೆ ಸರಿ ಹೋಗಿಲ್ಲ ಅಂದ್ರೆ ಇನ್ನೂ ಒಂದ್ಸಾರಿ ಎಕ್ಸ್ಟ್ರಾ ಬೇಕಿದ್ರು ನೀವು ಸೋಸ್ಕೊಳ್ಳಿ, ಆವಾಗ ಫೈನ್ ಪೌಡರ್ ಸಿಗತ್ತೆ. ಈಗ ರೆಡಿ ಆಗಿರುವಂತ ಈ ಪೌಡರ್ ಅನ್ನ ನಾನು ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ಬಾಕ್ಸ್ ಪೂರ್ತಿ ಆದ್ರೆ ನಂಗೆ ಒಂದ್ ವರ್ಷದವರೆಗೂ ಕೂಡ ಆಗತ್ತೆ. ಈಗ ಆಲ್ರೆಡಿ ನಾನು 3 times ಇದನ್ನ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡಿದೀನಿ. ಇದು ನನ್ನ 4th batch. ಒಂದ್ ಸಾರಿನೂ ನಾನು ಪ್ರಿಪೇರ್ ಮಾಡಿರುವಂತ ಈ ಫೇಸ್ ವಾಶ್ ಹಾಳಾಗಿಲ್ಲ, ಪ್ರತಿ ಸಾರಿನೂ ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗೆ ಇದರಿಂದ ನನಗೆ ಸ್ಯಾಟಿಸ್ಫೈಡ್ ರಿಸಲ್ಟ್ ಸಿಕ್ಕಿದೆ, ಅದೇ ಮೇನ್ ಅಲ್ವಾ. ಈಗ ನಾನು ರೆಡಿ ಮಾಡಿರುವಂತ ಪೌಡರ್ ಅನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಒಂದು ಗ್ಲಾಸ್ ಬಾಟಲ್ ನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. 2 or 3 times ಈ ಪೌಡರ್ ಅನ್ನ ನಾನು ಪೂರ್ತಿ ಯೂಸ್ ಮಾಡಿ ಆದ್ಮೇಲೆ ಆ ಬಾಕ್ಸ್ ಅನ್ನ ನೀಟಾಗಿ ತೊಳೆದು ಒಂದು ದಿನ ಬಿಸಿಲಲ್ಲಿ ಒಣಗೋದಕ್ಕೆ ಇಡ್ತೀನಿ. ಅದಾದ್ಮೇಲೆ ಅಗೇನ್ ಈ ಪೌಡರ್ ಅನ್ನ ಅದಕ್ಕೆ ಫಿಲ್ ಮಾಡಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಜಾಗದಲ್ಲಿ ಇಟ್ಕೊಳ್ತೀನಿ. ಸೊ ಈ ದೊಡ್ಡ ಬಾಕ್ಸ್ ಅನ್ನ ನಾನು ಯಾವಾಗ್ಲೂ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಇದು ಹಾಳಾಗೋದಿಲ್ಲ. ಒಂದ್ ವೇಳೆ ನಮ್ಮ ಹತ್ರ ಫ್ರಿಡ್ಜ್ ಇಲ್ಲ, ನಾವೇನ್ ಮಾಡ್ಬೇಕು ಅಂದ್ರೆ 3 or 4 times ಆಗೋಷ್ಟು ಮಾತ್ರನೇ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಅದು ಯೂಸ್ ಮಾಡಿ ಆದ್ಮೇಲೆ ನೀವು ಮತ್ತೊಂದು ಬ್ಯಾಚ್ ನ ಪ್ರಿಪೇರ್ ಮಾಡ್ಕೋಬಹುದು. ಸೊ ಈಗ ಹೇಗ್ ಪ್ರಿಪೇರ್ ಮಾಡೋದು ಅಂತ ನೋಡಾಯ್ತಲ್ವಾ, ಇದನ್ನ ನಾನು ಯಾವಾಗೆಲ್ಲ ಯೂಸ್ ಮಾಡ್ತೀನಿ ಅಂತ ತಿಳಿಸ್ತೀನಿ ಬನ್ನಿ. ನಾರ್ಮಲ್ ಆಗಿ ನಾವು ಯಾವುದೇ ಫೇಸ್ ವಾಶ್ ನ ಯೂಸ್ ಮಾಡಿದ್ರು ದಿನಕ್ಕೆ 2 times ಯೂಸ್ ಮಾಡ್ಬೇಕು ಅಷ್ಟೇನೆ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಸೊ ನಾನು ಬೆಳಿಗ್ಗೆ ಒಂದ್ಸಾರಿ ಹಾಗೆ ಸಂಜೆ ಒಂದ್ಸಾರಿ ಯೂಸ್ ಮಾಡ್ತೀನಿ. ಸೊ ಬೆಳಿಗ್ಗೆ ಕೆಲವೊಂದ್ಸಾರಿ ಡಿಪೆಂಡ್ಸ್ ಆಗುತ್ತೆ, ಪ್ರತಿ ದಿನ ಇದೇ ತರನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯೂಶುವಲ್ ಆಗಿ ಬೆಳಿಗ್ಗೆ ಎದ್ದು ನನ್ನ ಡೈಲಿ ರೂಟೀನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಫೇಸ್ ವಾಶ್ ಮಾಡೋ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀನಿ. ಕೆಲವೊಂದ್ಸಾರಿ ಚೇಂಜಸ್ ಆಗುತ್ತೆ, ಯಾಕಂದ್ರೆ ಮನೆಯಲ್ಲಿ ಚಿಕ್ಕ ಮಕ್ಳು ಇರೋದ್ರಿಂದ ಅಂತ ಟೈಮಲ್ಲಿ ಸ್ನಾನ ಮಾಡೋ ಟೈಮಲ್ಲಿ ಈ ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತೀನಿ. ಒಟ್ಟಿನಲ್ಲಿ ಬೆಳಿಗ್ಗೆ ಒಂದ್ಸಾರಿ ಕಂಪಲ್ಸರಿ ಆಗಿ ಈ ಫೇಸ್ ವಾಶ್ ಇಂದ ನನ್ನ ಫೇಸ್ ಅನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಇದನ್ನ ಬಿಟ್ರೆ ಹಿಮಾಲಯ ನೀಮ್ ಫೇಸ್ ವಾಶ್ ಅನ್ನ ಒಂದ್ ತಂದಿಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅದನ್ನ ತಂದೇನೆ 6 to 7 months. ಇನ್ನು ಸ್ವಲ್ಪ ಉಳಿದಿದೆ ಅದರಲ್ಲಿ, ಎಮರ್ಜೆನ್ಸಿ ನಾನು ಎಲ್ಲೋ ಹೊರಗಡೆ ಹೋಗ್ಬೇಕಿದ್ದಾಗ ಅಥವಾ ಹೊರಗಡೆ ಹೋದಾಗ ಇದನ್ನ ತಗೊಂಡೋಗೋದನ್ನ ಮರ್ತಿದ್ರೆ ಅದನ್ನ ಯೂಸ್ ಮಾಡ್ತೀನಿ. ಸೊ ಈ ಹೋಮ್ ಮೇಡ್ ಫೇಸ್ ವಾಶ್ ನ ಯೂಸ್ ಮಾಡೋದು ತುಂಬಾನೇ ಸಿಂಪಲ್ ನೋಡೋದಲ್ವಾ. ಜಸ್ಟ್ ಒಂದು 1/2 spoon ನಷ್ಟು ಈ ಪೌಡರ್ ಅನ್ನ ಕೈಯಲ್ಲಿ ಹಾಕೊಂಡು ನಾರ್ಮಲ್ ನೀರಲ್ಲಿ ಇದನ್ನ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಫೇಸ್ ನ ಒದ್ದೆ ಮಾಡಿಕೊಂಡು ಈ ಪೇಸ್ಟ್ ನ ಮುಖಕ್ಕೆ ಕತ್ತಿಗೆ ಅಪ್ಲೈ ಮಾಡಿಕೊಂಡು ನಾರ್ಮಲ್ ಆಗಿ ಬೇರೆ ಫೇಸ್ ವಾಶ್ ಅನ್ನ ಹೇಗೆ ಯೂಸ್ ಮಾಡ್ತಿರೋ ಅದೇ ತರನೇ ಯೂಸ್ ಮಾಡಿ ಜಸ್ಟ್ ಫೇಸ್ ಅನ್ನ ವಾಶ್ ಮಾಡಿದ್ರೆ ಆಯ್ತು. ಸೊ ರೆಗ್ಯುಲರ್ ಆಗಿ ಈ ಫೇಸ್ ವಾಶ್ ನ ಯೂಸ್ ಮಾಡ್ತಾ ಬರೋದ್ರಿಂದ ಪಿಂಪಲ್ಸ್ ಇದ್ರೆ, ಆಕ್ನಿ ಸಮಸ್ಯೆ ಇದ್ರೆ, ಹಾಗೆ ಡಾರ್ಕ್ ಸ್ಪಾಟ್ಸ್, ರಿಂಕಲ್ಸ್, ಜೊತೆಗೆ ಈಗೀಗ ತುಂಬಾ ಜನಕ್ಕೆ ಪಿಗ್ಮೆಂಟೇಷನ್ ಆಗ್ತಾ ಇದೆ ಅಂದ್ರೆ ಬಂಗಿನ ಸಮಸ್ಯೆ ಆಗುತ್ತಲ್ವಾ, ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸೊ ನನ್ನ ಮುಖದಲ್ಲಿ ತುಂಬಾನೇ ಪಿಂಪಲ್ಸ್ ಇತ್ತು, ಆಗಿಂದನೂ ನಾನು ಈ ಫೇಸ್ ವಾಶ್ ನ ಯೂಸ್ ಮಾಡ್ತಾ ಇರೋದು. ಈಗ ಆಲ್ಮೋಸ್ಟ್ ನನ್ನ ಸ್ಕಿನ್ ಕ್ಲಿಯರ್ ಆಗಿದೆ, ಬಟ್ ಆ ಟೈಮಲ್ಲಿ ಪಿಂಪಲ್ಸ್ ಅನ್ನ ಉಳ್ಕೊಂಡು ಪೋರ್ಸ್ಗಳು ಏನು ಓಪನ್ ಆಗಿತ್ತು ಅದು ಮಾತ್ರ ಸ್ವಲ್ಪ ಈಗ ಉಳ್ಕೊಂಡಿರೋದು. ಅದು ಬಿಟ್ರೆ ನನ್ನ ಸ್ಕಿನ್ ಈಗ ತುಂಬಾನೇ ಚೆನ್ನಾಗಿ ಕ್ಲಿಯರ್ ಆಗಿದೆ. ಸೊ ಬೆಳಿಗ್ಗೆ ನಾನು ಈ ಫೇಸ್ ವಾಶ್ ನ ಯೂಸ್ ಮಾಡಿದ್ದೆ ಅಲ್ವಾ, ಸ್ನಾನ ಮಾಡುವಾಗ ಜಸ್ಟ್ ನೀರಿನಿಂದ ಮುಖನ ತೊಳೆದಿರೋದು, ಅದಾದ್ಮೇಲೆ ಕಂಪಲ್ಸರಿ ಆಗಿ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಮನೇಲಿ ಇದ್ರು ಕೂಡ ಕಂಪಲ್ಸರಿ ಆಗಿ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಬೇಕು. ನಾನು ಈ ಯೂಸ್ ಮಾಡ್ತಾ ಇರೋದು ನ್ಯೂಟ್ರಿಜನ್ ಅವರ ಸನ್ಸ್ಕ್ರೀನು. ಸೊ ನಿಮ್ಗೂ ಕೂಡ ಬೇಕು ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಹೇಳ್ದೆ ಅಲ್ವಾ ಆಲ್ಮೋಸ್ಟ್ ಎಲ್ಲಾ ಟೈಮಲ್ಲೂ ಈ ಫೇಸ್ ವಾಶ್ ನ ನಾನು ಯೂಸ್ ಮಾಡ್ತೀನಿ, ಬಟ್ ಚಳಿಗಾಲದಲ್ಲಿ ನಮ್ ಸ್ಕಿನ್ ಆಲ್ರೆಡಿ ಡ್ರೈ ಆಗಿರತ್ತಲ್ವಾ, ಆ ಟೈಮಲ್ಲಿ ಈ ಫೇಸ್ ವಾಶ್ ನ ಜಸ್ಟ್ ದಿನಕ್ಕೆ ಒಂದ್ಸಾರಿ ಅಷ್ಟೇ ಯೂಸ್ ಮಾಡ್ತೀನಿ. ಅದ್ರಲ್ಲೂ ಇದಕ್ಕೆ ನಾರ್ಮಲ್ ಆಗಿ ನೀರ್ ಹಾಕಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ ಅಲ್ವಾ, ಆ ಟೈಮಲ್ಲಿ ಸ್ವಲ್ಪ ಎಣ್ಣೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಅದರಿಂದ ಸ್ಕಿನ್ ತುಂಬಾ ಡ್ರೈ ಆಗಿರೋದು ಕೂಡ ಕಡಿಮೆ ಆಗುತ್ತೆ, ಹಾಗೆ ನಮ್ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗಂತೂ ಬೆಸ್ಟ್ ಹೋಮ್ ಮೇಡ್ ಫೇಸ್ ವಾಶ್ ಇದು ಅಂತ ಹೇಳ್ಬೋದು. ಈವನ್ ಡ್ರೈ ಸ್ಕಿನ್ ಅವರು, ಕಾಂಬಿನೇಷನ್ ಸ್ಕಿನ್, ಹಾಗೆ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಈ ಫೇಸ್ ವಾಶ್ ನ ಯೂಸ್ ಮಾಡಬಹುದು. ಬಟ್ ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಾಗ ಫೇಸ್ ಏನಾದ್ರೂ ತುಂಬಾ ಡ್ರೈ ಅನಿಸ್ತಾ ಇದೆ ಅಂದ್ರೆ ಕಂಪಲ್ಸರಿ ಆಗಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಥವಾ ಆಲ್ಮಂಡ್ ಆಯಿಲ್ ಅನ್ನ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೈಟ್ ಸ್ಕಿನ್ ಕೇರ್ ಹೇಗಿರುತ್ತೆ ನಂದು ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳನ್ನೆಲ್ಲ ಮಲಗಿಸಿ ಆದ್ಮೇಲೆ ಸೊ ಮಲಗೋಕ್ಕಿಂತ ಮುಂಚೆ ಯಾವಾಗ್ಲೂ ನಮ್ ಹೇರ್ ಅನ್ನ ನೀಟಾಗಿ ಟೈ ಮಾಡ್ಬೇಕು. ಮಲಗ್ದಾಗ ನಾವ್ ಅಲ್ಲಿ ಇಲ್ಲಿ ಒದ್ದಾಡ್ತೀವಲ್ವಾ, ಆ ಟೈಮಲ್ಲಿ ಕೂದಲು ತುಂಬಾನೇ ಸಿಕ್ಕಾಗತ್ತೆ, ಹಾಗೆ ಕೂದಲು ತುಂಬಾ ಉದ್ರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪಲ್ಸರಿ ಆಗಿ ಜಡೆನ ಹಾಕೊಳ್ತೀನಿ.
ಅದಾದ್ಮೇಲೆ ಮತ್ತೆ ಈ ಫೇಸ್ ವಾಶ್ ನ ಯೂಸ್ ಮಾಡಿ ನನ್ನ ಮುಖನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಒಂದ್ಸಾರಿ, ಈವ್ನಿಂಗ್ ಒಂದ್ಸಾರಿ ಅಂತ ಹೇಳಿದ್ದೆ. ಸಂಜೆ ಟೈಮಲ್ಲಿ ಕೂಡ ನೀವು ವಾಶ್ ಮಾಡ್ಬೋದು, ಬಟ್ ನಾನ್ ರೆಗ್ಯುಲರ್ ಆಗಿ ನೈಟ್ ಮಲಗುವಾಗ ಈ ಫೇಸ್ ವಾಶ್ ನ ಯೂಸ್ ಮಾಡ್ತೀನಿ. ಯಾಕೆಂದ್ರೆ ಬೆಳಗ್ಗೆಯಿಂದ ನಾವು ಬೇರೆ ಎಲ್ಲ ಕ್ರೀಮ್ಗಳನ್ನ ಹಾಕೊಂಡಿರ್ತೀವಿ, ಅಥವಾ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಮೇಕಪ್ ನ ಕೂಡ ಯೂಸ್ ಮಾಡಿರ್ತೀವಲ್ವಾ. ಸೊ ನಮ್ ಸ್ಕಿನ್ ತುಂಬಾನೇ ಟಯರ್ಡ್ ಆಗಿರುತ್ತೆ. ಈ ರೀತಿ ನೈಟ್ ಮಲಗುವಾಗ ನೀಟಾಗಿ ಫೇಸ್ ವಾಶ್ ಮಾಡಿ ಮಲಗೋದ್ರಿಂದ ನಮ್ ಸ್ಕಿನ್ ಗೆ ಉಸಿರಾಡೋದಕ್ ಟೈಮ್ ಸಿಗುತ್ತೆ. ಹಾಗೆ ಏನೇ ಪ್ರಾಬ್ಲಮ್ ಇದ್ರು ಸ್ಕಿನ್ ಅಲ್ಲಿ ಅದು ನೈಟ್ ಟೈಮ್ ಅಲ್ಲೇನೆ ರಿಕವರ್ ಆಗುದಂತೆ. ಹಾಗಾಗಿ ಇನ್ನು ಇದನ್ನ ಸ್ಕ್ರಬ್ ತರ ಕೂಡ ನೀವು ನಿಮ್ಮ ಲಿಪ್ಸ್ ಗೆ ಯೂಸ್ ಮಾಡ್ಕೋಬಹುದು. ಸೊ ನಾನಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಸೊ ಫೇಸ್ ವಾಶ್ ಎಲ್ಲ ಆದ ನಂತರ ನನ್ನ ನೈಟ್ ಸ್ಕಿನ್ ಕೇರ್ ಹೇಗಿರುತ್ತೆ ಅಂತ ನೋಡೋಣ. ಸೊ ನಾರ್ಮಲ್ ಆಗಿ ನಾನು ಫೇಸ್ ಗೆ ಆಯಿಲ್ ಅನ್ನ ಅಪ್ಲೈ ಮಾಡದೆ ಮಲಗೋದೇ ಇಲ್ಲ. ಸೊ ಮುಖಕ್ಕೆ ಎಣ್ಣೆನ ಅಂದ್ರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದ್ ಸಪ್ರೇಟ್ ಆಗಿ ವಿಡಿಯೋ ಮಾಡಿದೀನಿ. ನೈಟ್ ಟೈಮ್ ಅಲ್ಲಿ ಮುಖಕ್ಕೆ ನಾವು ಎಣ್ಣೆ ಹಚ್ಚೋದ್ರಿಂದ ಪಿಂಪಲ್ಸ್ ಕಡಿಮೆ ಆಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನಾನು ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೆ. ಬಟ್ ಇತ್ತೀಚೆಗೆ ನಾನೊಂದು ಸ್ಪಾನ್ಸರ್ಶಿಪ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕುಂಕುಮಾದಿ ತೈಲಂ ಆಯಿಲ್ ನನಗೆ ಸಿಕ್ಕಿತ್ತು. ಸೊ ಅದನ್ನ ಈಗ ಆಲ್ಮೋಸ್ಟ್ ಒಂದು 6 to 7 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಅದಿಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೆ. ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ಸ್ ನೆಲ್ಲ ತಂದು ನಾವು ನೈಟ್ ಸ್ಕಿನ್ ಕೇರ್ ನ ಮಾಡ್ಕೋಬೇಕು ಅಂತ ಏನಿಲ್ಲ. ನಾರ್ಮಲ್ ಆಗಿ ಎಲ್ರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಅಂತೂ ಇದ್ದೇ ಇರುತ್ತಲ್ವಾ. ನೈಟ್ ಮಲಗೋದ್ಕಿಂತ ಮುಂಚೆ ನೀಟಾಗಿ ಒಂದ್ಸಾರಿ ಮುಖನ ತೊಳೆದು 4-5 ಹನಿಯಷ್ಟು ಕೊಬ್ಬರಿ ಎಣ್ಣೆನ ಕೈಯಲ್ಲಿ ಹಾಕೊಂಡು ಸ್ವಲ್ಪ ರಬ್ ಮಾಡಿ ಕೈ ಸ್ವಲ್ಪ ಬಿಸಿ ಆದ್ಮೇಲೆ ಅದನ್ನ ಮುಖಕ್ಕೆ ಮತ್ತೆ ಕತ್ತಿಗೆ ಅಪ್ಲೈ ಮಾಡಿ ನಿದ್ದೆ ಮಾಡಿ ನೋಡಿ, ನಿಮ್ಗೆ ಎಷ್ಟು ಆರಾಮಾಗಿ ನಿದ್ದೆ ಬರುತ್ತೆ, ಹಾಗೇನೆ ನಿಮ್ಗೂ ಕೂಡ ಒಂದ್ ರೀತಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಹೇಗ್ ಅನಿಸ್ತು ಇವತ್ತಿನ ಈ ವಿಡಿಯೋ? ನನ್ನ ಕಂಪ್ಲೀಟ್ ಸ್ಕಿನ್ ಕೇರ್ ಅನ್ನು ಹಾನೆಸ್ಟ್ ಆಗಿ ನಿಮ್ ಜೊತೆ ಶೇರ್ ಮಾಡಿದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಅಥವಾ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಅಂಡ್ ಟೇಕ್ ಕೇರ್.